ವೆಜಿಟೇಬಲ್ ಶಾವಿಗೆ ಭಾತ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ, 4-5 ಬೀನ್ಸ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ, 1/4 ಬಟ್ಲು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾನು ಬೇಯಿಸಿಡ್ಕೋಬೇಕು. ಈಗ ನನಗೆ ಬಿಸಿನೀರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಳಕ್ಕೆ ಆಗ್ತಾ ಇದ್ದೀನಿ. ಕ್ಯಾರೆಟು, ಬಟಾಣಿ ಮತ್ತು ಬೀನ್ಸ್ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹಂಗೇನೆ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಬೋದು. ನಾನಿಲ್ಲಿ 1 ಬಟ್ಲು ಶಾವಿಗೆ ತೊಗೊಂಡಿದ್ದೀನಿ, ಅನಿಲ್ ಶಾವಿಗೆನ. ಅದನ್ನು ನಾನಿಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಹಾಕ್ತಾ ಇದ್ದೀನಿ. 1-2-3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಆಮೇಲೆ ಅದನ್ನು ತಕ್ಕೊಂಡು ಸೋಸ್ಕೋಬೇಕು ನೀರನ್ನು. ಹೀಗೆ ಒಂದ್ಸಲ ಕೈ ಆಡಬೇಕು, ಇಲ್ಲಾಂದರೆ ಅದು ಹಂಗಂಗೆ ಗಟ್ಟಿಯಾಗಿ ಕುತ್ಕೊಬಿಡುತ್ತೆ. ಇದು ನೋಡಿ ಈಗ ಬೆಂದಾಗಿದೆ, ಇದು ನೀರನ್ನು ಸೋಸ್ಕೋಬೇಕೀಗ. ನೋಡಿ ಇಲ್ಲಿ ಈಗ ನೋಡಿ, ಇದಕ್ಕೆ ಶಾವಿಗೆನ ಸೋಸ್ಕೋಬೇಕು. ಹಾಗೆ ಇದಕ್ಕೆ ತಣ್ಣೀರು ಹಾಕ್ಕೋಬೇಕು ಒಂದು ಸ್ವಲ್ಪ, ಇಲ್ಲದಿದ್ರೆ ಅದು ಅಂಟಂಟು ಆಗ್ಬಿಡುತ್ತೆ. ಉಡಿ ಉಡಿ ಬರಬೇಕು ಅಂದರೆ ತಣ್ಣೀರು ಹಾಕ್ಬೇಕು ಒಂದು ಸ್ವಲ್ಪ. ಇಲ್ಲಿ ನಾನು ಸ್ಟೌವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆ ಸೈಡ್ ನೋಡಿ, ತರಕಾರಿ ಬೇಯ್ತಾ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ತರಕಾರಿಗೆ ಉಪ್ಪತ್ತಲಿ ಅಂತ. ಈಗ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಸಾಸಿವೆ ಚಟಪಟ ಅಂತ ಇದೆ ಅಲ್ವಾ, ಈಗ ಕರಿಬೇವು ಹಾಕ್ತೀನಿ. ಹಾಗೆ ಇಲ್ಲಿ 4-5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ ನಾನು. ಹಾಗೆ ಇಲ್ಲಿ 1 ಈರುಳ್ಳಿ ದಪ್ಪದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, 1/2 ಚಿಟಿಕೆಯಷ್ಟು. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಈರುಳ್ಳಿ ಎಲ್ಲ ಬೇಗ ಬೇಯಲಿ ಅಂತ. ಹಾಗೆ ಇಲ್ಲಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಹಾಗೆ ಈ ಕಡೆ ತರಕಾರಿ ಬೆಂದಿದೆ, ಇದನ್ನ ಸೋಸ್ಕೊಳ್ಳೋಣ ನೀರನ್ನು. ಹಾಗೆ ಈಗ ನಾನು ಬೇಯಿಸ್ಕೊಂಡಿರೋ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ, ಒಗ್ಗರಣೆ ಮಾಡಿದ್ದೀನಲ್ಲ ಅದಕ್ಕೆ. ಹಾಗೆ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇವಾಗ ಇದಕ್ಕೆ ಶಾವಿಗೆ ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ, ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಚೆನ್ನಾಗಿ ಬಂದಿದೆ ಈಗ. ಈಗ ಇದಕ್ಕೆ 1/2 ಹೋಳು ನಿಂಬೆಹಣ್ಣನ್ನ ಹಿಂಡೋಣ. ಕೊನೆಗೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನೋಡಿ ವೆಜಿಟೇಬಲ್ ಶಾವಿಗೆ ಬಾತು ರೆಡಿಯಾಗಿದೆ. ಅದ್ರ ಜೊತೆಗೆ ಕಾಯಿ ಚಟ್ನಿ ಇದ್ದರೆ ಸೂಪರ್ ಕಾಂಬಿನೇಷನ್, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ವೆಜಿಟೇಬಲ್ ಶಾವಿಗೆ ಭಾತ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ.